ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಇದೇ ರೀತಿ ಆಡಿದರೆ ಗೆಲುವು ಸಾಧ್ಯವೇ ಇಲ್ಲ ಅಂತ ಹೇಳಿದಂತ ವಿರಾಟ್ ಕೊಹ್ಲಿ. ಹೌದು, IPL 10ನೇ ಆವೃತ್ತಿಯ ಪಂದ್ಯದಲ್ಲಿ ಈ ರೀತಿ ಆಡಿದ್ರೆ ಗೆಲುವು ಸಿಗಲ್ಲ ಅಂತ ಕೊಹ್ಲಿಯವರು ತಮ್ಮ ಟೀಮ್ಗೆ ಹೇಳಿಕೆಯನ್ನು ನೀಡಿರುವಂಥದ್ದು. ನಾವು ಶೀಘ್ರವೇ ಗೆಲುವಿನ ಸೂತ್ರವೊಂದನ್ನು ರೂಪಿಸಬೇಕು, ಏಕೆಂದ್ರೆ ನಾವು ಅತ್ಯಂತ ಕೆಟ್ಟದಾಗಿ ಆಡುತ್ತಿದ್ದೇವೆ. ಇದೇ ರೀತಿ ಆಟವನ್ನು ಮುಂದುವರೆಸಿದ್ರೆ ನಮಗೆ ಗೆಲ್ಲಲು ಖಂಡಿತ ಸಾಧ್ಯವಿಲ್ಲ. ಹೀಗೆಂದು RCB ನಾಯಕ ವಿರಾಟ್ ಕೊಹ್ಲಿ ಅವರು ತೀವ್ರ ಹತಾಶೆಯಿಂದ ಹೇಳ್ಕೊಂಡಿದ್ದಾರೆ. ಭಾನುವಾರ ರಾತ್ರಿ ಪುಣೆ ವಿರುದ್ಧದ ತವರಿನಲ್ಲಿಯೇ ಆದಂಥ ಈ ಒಂದು ಪಂದ್ಯದಲ್ಲಿ 161 ರನ್ಗಳ ಒಂದು ಸಾಮಾನ್ಯ ಮೊತ್ತವನ್ನು ಹಿಂದಿಕ್ಕಲು ವಿಫಲಗೊಂಡಂಥ ಬೆಂಗಳೂರು ತಂಡ ಈ ಒಂದು ಸೋಲಿನ ನಂತರ ಕೊಹ್ಲಿಯವರು ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಇದೇ ರೀತಿ ಆಟವನ್ನು ಮುಂದುವರೆಸಿದರೆ ಗೆಲುವಿನ ಅರ್ಹತೆಯಾಗಲಿ ಯೋಗ್ಯತೆಯಾಗಲಿ ನಮಗೆಲ್ಲವಾಗುತ್ತೆ. ಮುಂಬೈ ವಿರುದ್ಧದ ಇಂದಿನ ಪಂದ್ಯದಲ್ಲಿ ದಿಟ್ಟ ಹೋರಾಟವನ್ನು ನೀಡಲು ಸೋಲ್ತೀವಿ. ಇಂದು ಪುಣೆ ಎದುರು ಕೂಡ ಕೈಯಾರೆ ಪಂದ್ಯವನ್ನು ಕಳ್ಕೊಂಡಿದ್ದೀವಿ. ಮನೆಯಂಗಳ ಅಂತ ಕೈ ತೊಳೆದುಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲ. ಇಂಥ ಟೂರ್ನಿಗಳಲ್ಲಿ ಯಾವತ್ತೂ ತವರಿನ ಪಂದ್ಯಗಳಲ್ಲಿ ಗೆಲುವುದು ಅಗತ್ಯ ಅಂತ ಕೊಹ್ಲಿಯವರು ಹೇಳಿಕೆಯನ್ನು ನೀಡಿರುವಂಥದ್ದು. ನಿಮಗನಿಸುತ್ತೆ ಒಂದು ಕೊಹ್ಲಿಯವರ ಹೇಳಿಕೆಯ ಬಗ್ಗೆ, ಅದು ಅವರ ಟೀಮ್ಗೆ ಅವರೇ ಹೇಳ್ಕೊಂಡಿರುವಂಥದ್ದು, ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.